ಹಾಸನ ಟಿಕೆಟ್ ಗೊಂದಲದ ಚರ್ಚೆಗೆ ಕೊನೆಗೂ ಇದೀಗ ರೇವಣ್ಣನವರು ತೆರೆ ಎಳೆದಿದ್ದಾರೆ. ಕುಮಾರಸ್ವಾಮಿ ದೇವೇಗೌಡರ ತೀರ್ಮಾನವೇ ಅಂತಿಮ ಈ ಒಂದು ಹೇಳಿಕೆ ಹೇಳುವ ಮೂಲಕ ಟಿಕೆಟ್ ಹಂಚಿಕೆ ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ ರೇವಣ್ಣ. ದಳಪತಿಗಳ ಟಿಕೆಟ್ ದಂಗಲ್ಗೆ ಮಾಜಿ ಸಚಿವ ರೇವಣ್ಣ ಬ್ರೇಕ್ ಹಾಕಿದ್ದಾರೆ. ನಮ್ಮ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರದ ಟಿಕೆಟ್ ವಿಚಾರ ದೇವೇಗೌಡರು ಕುಮಾರಸ್ವಾಮಿಯವರು ಜೊತೆಗೆ ಅಧ್ಯಕ್ಷ ಸಿಎಂ ಇಬ್ರಾಹಿಂ ಅವರು ತೀರ್ಮಾನಿಸುತ್ತಾರೆ. ಎಲ್ಲರೂ ಕೂರ್ತು ಚರ್ಚೆ ಮಾಡಿ ತೀರ್ಮಾನ ಮಾಡುತ್ತೇವೆ. ನಾನೊಬ್ಬನೇ ತೀರ್ಮಾನ ಮಾಡೋ ಪ್ರಶ್ನೆಯೇ ಇಲ್ಲ. ನಾನಾಗ್ಲಿ ಸೂರಜ್ ಆಗ್ಲಿ ಅಥವಾ ಪ್ರಜ್ವಲ್ ರೇವಣ್ಣ ಆಗ್ಲಿ ಇವರು ಯಾರು ಕೂಡ ತೀರ್ಮಾನ ಮಾಡೋದಲ್ಲ. ಪಕ್ಷದ ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ. ಬದ್ಧರಾಗಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ ಮದುವೆ ಆಗ ಹುಡುಗಿ ಕೂಡ ಕೊಡಲ್ಲ. ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇರಬೇಕು ಅನ್ನೋ ಮಾತನ್ನ ರೇವಣ್ಣ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ದೇವೇಗೌಡರ ತೀರ್ಮಾನವೇ ಅಂತಿಮ ಅಂತ ಸ್ಪಷ್ಟನೆಯಾಗಿ ಸ್ಪಷ್ಟನೆಯನ್ನ ಈ ಒಂದು ವಿಚಾರಕ್ಕೆ ಕೊಟ್ಟಿರುವಂತದ್ದು. ಹಾಸನ ಒಂದು ಟಿಕೆಟ್ ಗೊಂದಲಕ್ಕೆ ಏನು ಚರ್ಚೆ ಆಗ್ತಾ ಇತ್ತು, ಭವಾನಿ ರೇವಣ್ಣನವರು ಎಲ್ಲರೂ ಕೂಡ ತೀರ್ಮಾನಿಸಿದ್ದಾರೆ, ಎಲ್ಲರೂ ಒತ್ತಡ ಹಾಕ್ತಿದ್ದಾರೆ ಮುಂಬರುವ 2023ರ ವಿಧಾನಸಭಾ ಚುನಾವಣೆಯಲ್ಲಿ ನಾನೇ ಹಾಸನ ಒಂದು ಅಭ್ಯರ್ಥಿ, ಹಾಸನ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಅಂತ ಒಂದು ಸಭೆಯಲ್ಲಿ ಹೇಳೋ ಮೂಲಕ ಒಂದಷ್ಟು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದ್ರು. ಸೊ ಅದಾದ ನಂತರ ಸೂರಜ್ ರೇವಣ್ಣ ಅವರು ರಿಯಾಕ್ಟ್ ಮಾಡ್ತಾರೆ. ಸೊ ದೇವೇಗೌಡರು ಏನು ಹೇಳ್ತಾರೆ ಅದಕ್ಕೆ ಬದ್ರು ಅನ್ನೋ ಒಂದು ಮಾತು. ಸೊ ಎಲ್ಲ ಒಂದು ಕಡೆ ಮತ್ತೆ ಈ ಒಂದು ವಿಚಾರ ಮುನ್ನೆಲೆಗೆ ಬರುತ್ತಾ, ಡ್ಯಾಮೇಜ್ ಆಗತ್ತಾ ಪಕ್ಷಕ್ಕೆ ಅನ್ನೋ ವಿಚಾರ. ಸೊ ಇದೆಲ್ಲದಕ್ಕೂ ಕೂಡ ಇವತ್ತು ರೇವಣ್ಣನವರು ತೆರೆ ಎಳೆದಿದ್ದಾರೆ. ಅಷ್ಟೇ, ಎಲ್ಲ ಟಿಕೆಟ್ನು ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಅದನ್ನೆಲ್ಲ ನೋಡ್ರಿ, ಯಾವುದೇ ಏನು ಇನ್ನೇನು ಕ್ವಶನ್ ಇಲ್ಲ. ಕುಮಾರಣ್ಣ, ದೇವೇಗೌಡರು, ಇಬ್ರಾಹಿಂ ಸಾಹೇಬರು, 7 ಜನ ಶಾಸಕರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ. ಅವರು ನೋಡ್ರಿ ನೋಡ್ರಿ, ಅವ್ರು ಹೇಳೋದು ಹೇಳ್ತಾರ್ರಿ, ಯಾರೇ ಹೇಳಿದ್ರು ಅವರು. ಸೂರಜ್ ರೇವಣ್ಣ ಏನು ಕುಮಾರಸ್ವಾಮಿ ಬಗ್ಗೆ ಏನು ತಾವೆಲ್ಲ ಹೇಳಿದ್ರಿ, ಕುಮಾರಸ್ವಾಮಿ ಮೇಲೆ ತೊಡೆ ತೊಟ್ಟಿದ್ರು ಕುಮಾರಸ್ವಾಮಿ ರೇವಣ್ಣ ಅಂದರು. ಪಾಪ ಅವನು ಯಾಕೆ ಹೇಳಕ್ಕೆ ಹೋಗ್ತಾನೆ? ಅವ್ನು ನೆನ್ನೆ ಕುಮಾರಣ್ಣವರು ಮಾತಾಡಿದರು, ಅವನು ಹೇಳೋದು ರೇವಣ್ಣವ್ರು ಕೆಲಸ ಮಾಡ್ತಾರೆ ಅಂತ ಹೇಳಿರ್ತಾನೆ. ನಮ್ಮ ಜಿಲ್ಲೆ ಏನಾದ್ರು ಇವತ್ತಾಗಿದ್ದರೆ ನಮ್ಮ ಜಿಲ್ಲಾ ಶಾಸಕರು, ಜನತೆ, ಕುಮಾರಸ್ವಾಮಿಯವರು, ದೇವೇಗೌಡರ ಆಶೀರ್ವಾದದಿಂದ ಈ ಜಿಲ್ಲೆಯ ನನ್ನ ಕೈಲಾದವ್ರು ಕೆಲಸ ನಾ ಮಾಡಿದ್ದು ಅಷ್ಟೇ. ಈ ಕುರಿತು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ ಲೈವ್ನಲ್ಲಿ ನೀಡ್ತಾ ಹೋಗ್ತಾರೆ. ಸಚಿನ್, ಒಂದಷ್ಟು ಗೊಂದಲ ಇತ್ತು, ಜೊತೆಗೆ ಈಗಾಗಲೇ JDS ಪಕ್ಷಕ್ಕೆ ಇರುವಂಥ ಒಂದು ಜನರ ಅಭಿಪ್ರಾಯ ಏನಪ್ಪ ಅಂದರೆ ಕುಟುಂಬ ರಾಜಕಾರಣ ಅಷ್ಟೇ ಸೀಮಿತ JDS ಅಂತ. ಸೊ ಈ ಒಂದು ಚರ್ಚೆ ಏನಾಗ್ತಾ ಇತ್ತು, ಹಾಸನ ವಿಧಾನಸಭಾ ಒಂದು ಕ್ಷೇತ್ರಕ್ಕೆ ಟಿಕೆಟ್ ಆಕಾಂಕ್ಷಿ ಭವಾನಿ ರೇವಣ್ಣನವರು ನಾನೇ ಅಂತ ಹೇಳ್ತಾರೆ, ಕುಮಾರಸ್ವಾಮಿಯವರು ಅದರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ, ಸೂರಜ್ ಅವರು ಹೇಳೋ ಅವಶ್ಯಕತೆ ಇಲ್ಲ, ದೇವೇಗೌಡರು ಹೇಳಬೇಕು ಅನ್ನೋ ವಿಚಾರ, ಇದೆಲ್ಲ ಗೊಂದಲಕ್ಕೂ ಕೊನೆಗೂ ಇವತ್ತು ರೇವಣ್ಣನವರು ತೆರೆ ಎಳೆದಿದ್ದಾರೆ. ಸೊ ಏನೆಲ್ಲ ಅಪ್ಡೇಟ್ ಸಿಗತ್ತೆ ಈ ಸ್ಟೋರಿಗೆ? ಎಸ್ ವಿದ್ಯಾ, ಏನು ಇವತ್ತು ಹಾಸನದ JDS ಟಿಕೆಟ್ ವಿಚಾರದಲ್ಲಿ ಒಂದ್ ರೀತಿ ಗೊಂದಲ ಏರ್ಪಟ್ಟಾಗಿತ್ತು. ಅದಕ್ಕೆ ಸದ್ಯದ ಮಟ್ಟಿಗೆ ರೇವಣ್ಣ ಅವರು ಒಂದ್ ರೀತಿ ತೆರೆ ಎಳೆದಿದ್ದಾರೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಹೇಳ್ಬೇಕಂದ್ರೆ ಏನು ಕುಮಾರಸ್ವಾಮಿ ಅವರ ಅಗತ್ಯ ಇಲ್ಲ ಅಂತ ಹೇಳ್ಬಿಟ್ಟು ಸೂರಜ್ ರೇವಣ್ಣ ಅವರು ಒಂದು ಹೇಳಿಕೆಯನ್ನ ನೀಡಿದ್ರು. ಇದರ ಬೆನ್ನಲ್ಲೇ ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸಿ ರೇವಣ್ಣ ಅವರು ಕುಮಾರಸ್ವಾಮಿ ಆಗಿರ್ಬೋದು, ದೇವೇಗೌಡರಾಗಿರ್ಬೋದು, ನಾನಾಗಿರ್ಬೋದು, ಅದೇ ರೀತಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಇಬ್ರಾಹಿಂ ಅವರು ಕೂಡ ಮುಖ್ಯ ಆಗುತ್ತೆ ಟಿಕೆಟ್ ವಿಚಾರದಲ್ಲಿ. ಎಲ್ಲರೂ ಕೂತು ಅಷ್ಟೇ ಅಲ್ಲದೆ ಜಿಲ್ಲೆಯ ಎಲ್ಲಾ ಶಾಸಕರುಗಳು, JDS ನ ಎಲ್ಲಾ ಶಾಸಕರುಗಳ ಜೊತೆ ಕೂತು ಚರ್ಚೆ ನಡೆಸಿನೇ ಟಿಕೆಟ್ ಅಂತಿಮಗೊಳಿಸ್ತೀವಿ. ಇದರಲ್ಲಿ ಯಾವುದೇ ರೀತಿಯಾದ ಗೊಂದಲ ಇಲ್ಲ. ಮತ್ತೊಂದು ವಿಚಾರವಾಗಿ ಹೇಳ್ಬೇಕಂದ್ರೆ ಎರಡು ರಾಷ್ಟ್ರೀಯ ಪಕ್ಷಗಳ ವಿರುದ್ಧನೂ ಕೂಡ ಹರಿಯಾಯಿದ್ರು. ಅಂದ್ರೆ ಏನು JDSಗೆ ಕುಟುಂಬ ರಾಜಕಾರಣ ಅನ್ನೋದು ಒಂದು ಹಣೆಪಟ್ಟಿ ಅಂಟ್ಕೊಂಡಿದೆ, ಅದನ್ನ ಎಲ್ಲರೂ ಕೂಡ ಹೇಳ್ತಾರೆ. ಆದ್ರೆ ಎರಡು ರಾಷ್ಟ್ರೀಯ ಪಕ್ಷಗಳಲ್ಲೂ ಕೂಡ ಕುಟುಂಬ ರಾಜಕಾರಣ ಇದೆ. ಮೊದಲು ಇದನ್ನ ದೂರ ಮಾಡ್ಬೇಕು. ಅವರು ಏನಾದ್ರೂ ಒಂದು ವೇಳೆ ಅವರ ಕುಟುಂಬಗಳಿಂದ ಯಾರು ಕೂಡ ಸ್ಪರ್ಧಿಸಬಾರ್ದು ಅಂತ ಹೇಳಿದ್ರೆ, ನಾನು ಈ ಕ್ಷಣಕ್ಕೆ ಸಂಸದರಾಗಿರ್ಬೋದು, ಅದೇ ರೀತಿ MLC ಅವ್ರಿಗೂ ಕೂಡ ಈ ಕ್ಷಣಕ್ಕೆ ರಾಜೀನಾಮೆನೇ ಕೊಡಿಸ್ತೀನಿ, ರಾಜೀನಾಮೆ ಕೊಡಿಸಿ ಅವರಿಬ್ರು ಮನೆಯಲ್ಲಿ ಕೂರಿಸ್ತೀನಿ. ರಾಷ್ಟ್ರೀಯ ಪಕ್ಷಗಳು ಈ ಕೆಲಸನ ಮಾಡ್ತಾರ, ಈ ಕೆಲಸ ಮಾಡಿದ್ರೆ ನಾನು ಈಗಲೇ ಆ ಕೆಲಸನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೂಡ ಎರಡು ರಾಷ್ಟ್ರೀಯ ಪಕ್ಷಗಳ ವಿರುದ್ಧ ಹರಿಯಾಯಿದ್ರು. ಅಷ್ಟೇ ಅಲ್ಲದೆ ಟಿಕೆಟ್ ಗೊಂದಲ
ವಿಚಾರವಾಗಿ ಸದ್ಯದ ಮಟ್ಟಿಗೆ ತೆರೆ ಎಳೆದಿದ್ದಾರೆ ಅಂತ ನೋಡೋದು. ಮುಂದಿನ ದಿನಗಳಲ್ಲಿ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಎಲ್ಲರೂ ಕೂತು ಸಭೆಯನ್ನ ನಡೆಸಿ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೂಡ ರೇವಣ್ಣ ಅವರು ಹೇಳಿರ್ತಕ್ಕಂಥದ್ದು. ವಿದ್ಯಾ ಓಕೆ, ಥ್ಯಾಂಕ್ ಯು ಸಚಿನ್. ತಮ್ಮೆಲ್ಲ ಡೀಟೇಲ್ಸ್ಗೆ, ನಿಮ್ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ, ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ. ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.